ಆತ್ಮೀಯ ಗಗನಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ ಪ್ರಿಯ ವೀಕ್ಷಕ ಬಂಧುಗಳೇ ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಅನುನಿತ್ಯನು ಶ್ರೀಮದ್ ಭಾಗವತ ಭಾವಮಂಜರಿ ಎನ್ನುವಂತಹ ಕಥೆಯನ್ನು ಹೇಳುತ್ತಾ ಇದೆ ತಾವೆಲ್ಲರೂ ಕೂಡ ಆಲಿಸುತ್ತಾ ಇದ್ದೀರಿ ಎನ್ನುವಂತಹ ಸದ್ಭಾವನೆ ಕೂಡ ನನ್ನಲ್ಲಿ ಇದೆ ಇಂತಹ ಕಥೆಗಳನ್ನು ಮತ್ತಷ್ಟು ಉತ್ತಮವಾದಂತಹ ರೀತಿಯಲ್ಲಿ ಹೇಳುವಂತಹ ಶಕ್ತಿ ಸಾಮರ್ಥ್ಯವನ್ನು ಶ್ರೀಪಾದಂಗಳವರು ಕರುಣಿಸಲಿ ಎಂದು ಅವರ ಪಾದಾರವಿಂದಗಳಲ್ಲಿ ವಿನಯಪೂರ್ವಕವಾಗಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಪ್ರಿಯ ವೀಕ್ಷಕ ಬಂಧುಗಳೇ ನಿನ್ನೆಯ ತನಕ ಈ ಒಂದು ಶ್ರೀಕೃಷ್ಣ ಪರಮಾತ್ಮನು ಈ ಕಾಳಿಂದಿನಿಯೊಡನೆ ವಿವಾಹವಾದನು ಅದು ಎಲ್ಲಿ ದ್ವಾರಕೆಯಲ್ಲಿ ಎನ್ನುವಂತಹ ವಿಷಯ ತನಕ ಹೇಳಲಾಗಿತ್ತು ಆನಂತರ ಏನಾಗ್ತಾ ಇದೆ ಅವಂತಿಪುರದಲ್ಲಿ ವಿಂದ ಹಾಗೂ ಅನುವಿಂದರೆಂಬ ರಾಜಪುತ್ರರಿಗೆ ಮಿತ್ರವಿಂದ ಎಂಬೊಬ್ಬ ಸಹೋದರಿ ಇದ್ದಳು ವಿಂದಾನುವಿಂದನು ಕೌರವರ ವಶದಲ್ಲಿ ಇದ್ದನು ಮಿತ್ರ ವಿಂದೆಯು ಶ್ರೀಕೃಷ್ಣನನ್ನೇ ವಿವಾಹವಾಗಬೇಕೆಂದು ಹಠ ಹಿಡಿದಾಗ ಅವರಿಬ್ಬರೂ ಅವಳನ್ನು ನಿರ್ಬಂಧಿಸಿ ಅವಳ ಸ್ವಯಂವರವನ್ನು ಏರ್ಪಡಿಸಿದರು ಆಗ ಶ್ರೀಕೃಷ್ಣನು ಉಪಸ್ಥಿತ ರಾಜರೆದುರಿನಿಂದ ಮಿತ್ರ ವಿಂದೆಯನ್ನು ಅಪಹರಿಸಿ ತನ್ನ ಮೇಲೆರಗಿದ್ದ ರಾಜರನ್ನು ಮರ್ದಿಸಿ ದ್ವಾರಕಿಗೆ ಮರಳಿ ಬಂದು ಶುಭ ಮುಹೂರ್ತದಲ್ಲಿ ಅವಳೊಡನೆ ವಿವಾಹವಾದನು ಕೋಸಲ ದೇಶದ ನಗ್ನಜಿತ ರಾಜನಿಗೆ ಸತ್ಯ ಎಂಬ ಒಬ್ಬ ಮಗಳಿದ್ದಳು ಅವಳನ್ನು ನೀಲಾ ಎಂದು ಕೂಡ ಕರೆಯುತ್ತಾ ಇದ್ದರು ನಗ್ನಜಿತನು ವೇದ ವೇದಾಂತಗಳಲ್ಲಿ ಪಾರಂಗತನಿದ್ದನಾದ್ದರಿಂದ ಶಾಸ್ತ್ರ ಶುದ್ಧ ರೀತಿಯಿಂದ ರಾಜ್ಯಪಾಲನೆ ಮಾಡುತ್ತಿದ್ದನು ವಿವಾಹ ಯೋಗ್ಯ ವಯಸ್ಸಿನವಳಾದ ನೀಲಾಳನ್ನು ಯಾರು ತನ್ನಲ್ಲಿದ್ದ ಏಳು ಬಲಿಷ್ಠ ಗೂಳಿಗಳನ್ನು ಕಟ್ಟಿಹಾಕುವರೋ ಅವರಿಗೆ ಕೊಡುವೆನೆಂದು ಸಾರಿದ್ದನು ಅನೇಕ ವೀರಾದಿ ವೀರರೂ ಬಂದು ಆ ಗೂಳಿಗಳಿಂದ ಸೋತು ಕೈಕಾಲುಗಳನ್ನು ಮುರಿದುಕೊಂಡು ನಿರಾಶರಾಗಿ ಮರಳಿದ್ದರು ಇದನ್ನರಿತ ಶ್ರೀಕೃಷ್ಣನು ಯಾದವ ಸೈನ್ಯದಿಂದ ಪರಿವೇಷ್ಟಿತನಾಗಿ ಕೋಸಲ ದೇಶಕ್ಕೆ ಬಂದನು ದ್ವಾರಕಾನಾಥನು ಬಂದನೆಂದರಿತ ನಗ್ನಜಿತ ರಾಜನು ಅವನನ್ನು ಅತ್ಯುತ್ಸಾಹದಿಂದ ಹಾಗೂ ಸಂಭ್ರಮದಿಂದ ಸ್ವಾಗತಿಸಿ ಆದರಾತಿಥ್ಯಗಳಿಂದ ಉಪಚರಿಸಿ ಉಚ್ಚಾಸನದ ಮೇಲೆ ಕುಳ್ಳಿರಿಸಿ ಕ್ಷೇಮ ಸಮಾಚಾರದ ಮಾತುಗಳನ್ನಾಡಿದ್ದ ಮೇಲೆ ಹೇ ದೇವಕೀತನಯ್ಯ ಗೋವರ್ಧನ ಗಿರಿಧಾರಿಯೇ ವಸುದೇವ ದೇವಕಿಯರನ್ನು ನಿಮಿತ್ತ ಮಾಡಿಕೊಂಡು ಅವತರಿಸಿದ ಪರಮ ಪುರುಷನು ನೀನು ಈ ಚರಾಚರಾತ್ಮಕ ಸೃಷ್ಟಿಗೆ ನೀನೇ ಮೂಲ ಕಾರಣ ನಿನ್ನ ಅಧೀನಳಾದ ನಮ್ಮಮ್ಮ ಶ್ರೀ ರಮೆಯು ಸದಾ ಕಾಲದಲ್ಲಿ ನಿನ್ನನ್ನು ಸೇವಿಸಿ ತೃಪ್ತಿಪಡಿಸುತ್ತಿರುವಳೆಂದು ಮೇಲೆ ನಾನೆಂತೂ ನಿನ್ನನ್ನು ಸೇವಿಸಲಿ ಅಂಥವನಾದ ನಿನಗೆ ನನ್ನ ಅನಂತ ನಮಸ್ಕಾರಗಳಿರಲಿ ಎಂದು ಹೇಳಿ ನಮಸ್ಕರಿಸಿದ ಆಗ ಶ್ರೀಕೃಷ್ಣನು ರಾಜನೇ ಯಥೋಚಿನವನ್ನೇ ಹೇಳಿರುವೆ ಎಲ್ಲವನ್ನೂ ತಿಳಿದ ನಿನಗೆ ನಾನೇನು ಹೇಳಲಿ ನೋಡು ನಾವು ನಮ್ಮ ಕುಲ ಪರಂಪರೆಯ ಪ್ರಕಾರ ಕ್ಷತ್ರಿಯರಾದ್ದರಿಂದ ಯಾರನ್ನೂ ಯಾವುದಕ್ಕಾಗಿಯೂ ಬೇಡುವುದಿಲ್ಲ ಕ್ಷತ್ರಿಯರು ಇತರರನ್ನು ಬೇಡಿದರೆ ಅವರ ಕುಲಕ್ಕೆ ಕುಂದು ಬರುವುದಲ್ಲವೇ ಅಂತಿದ್ದರೂ ಕೂಡ ನಾನು ನಿನ್ನನ್ನು ನಿನ್ನ ಮಗಳಾದ ನೀಲಾಳನ್ನು ನನಗೆ ಕೊಡು ಎಂದು ಬೇಡುವೆ ಹೇಳು ಕೊಡುವೆಯಾ ಎಂದು ಮಾತನಾಡಿದನು ಆಗ ನಗ್ನಜಿತ ರಾಜನು ನಸುನಕ್ಕು ಹೇ ಕೃಷ್ಣ ಎಲ್ಲವನ್ನೂ ಅರಿತಂತಹ ನೀನು ನನ್ನ ಮಗಳನ್ನು ವಿವಾಹವಾಗಬೇಕೆಂದಿದ್ದರೆ ನಾನಿಟ್ಟ ವೀರ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಬೇಕೆಂದು ವಿಷಯವನ್ನು ಅರ್ಥಿಲ್ಲವೆಂದು ಹೇಗೆ ಭಾವಿಸಲಿ ನನ್ನಲ್ಲಿದ್ದ ಏಳು ಬಲಿಷ್ಠ ಎತ್ತುಗಳನ್ನು
ಮುಗುದಾಣ ಹಿಡಿದು ನಿಯಂತ್ರಿಸಿ ಬಂಧಿಸಿದರೆ ನಿನಗೆ ನನ್ನ ಕುವರಿಯನ್ನು ಕುವರಿಯು ಲಭಿಸುವಳು. ಇದೇ ನಾನೆರಿಸಿದ ವೀರ್ಯ ಪರೀಕ್ಷೆ. ಈ ರೀತಿ ತನ್ನ ತಂದೆಯ ಶ್ರೀಕೃಷ್ಣನೊಡನೆ ಮಾತನಾಡುತ್ತಿದ್ದದ್ದನ್ನು ನೀಲಾಳು ಕೇಳಿ ನನ್ನನ್ನು ಬೇಡಲು ಸ್ವಯಂ ಶ್ರೀಕೃಷ್ಣನೇ ಬಂದಿರುವವನು ಎಂದು ಸಂತೋಷಗೊಂಡು ಗಿರಿಧಾರಿಯು ತನ್ನ ತಂದೆ ಇರಿಸಿದ ಪಂಥವನ್ನು ಪೂರ್ಣ ಮಾಡಿ ನನ್ನನ್ನು ಸ್ವೀಕರಿಸುವಂತಾಗಲಿ ಎಂದು ವಿಚಾರ ಮಾಡಿ ಹರ್ಷ ಪುಲಕಿತರಾದಳು. ನೋಡಿ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಆಧೀನದಲ್ಲೇ ಇರತಕ್ಕಂತಹ ಇಡೀ ವಿಶ್ವವು, ಅಂತಹ ವಿಶ್ವದಲ್ಲಿ ಇದ್ದಂತಹ ಈ ಏಳು ಗೂಳಿಗಳು ಶ್ರೀಕೃಷ್ಣ ಪರಮಾತ್ಮನನ್ನು ಏನು ಮಾಡಬಲ್ಲವು? ಆದರೂ ಆ ರಾಜನು ಏನೆಂದು ಹೇಳುತ್ತಾ ಇದ್ದಾನೆ, ಇಲ್ಲ ಶ್ರೀಕೃಷ್ಣ ಪರಮಾತ್ಮ ನೀನು ಜಗದೊಡೆಯ, ಸತ್ಯ, ಜಗತ್ ನಿಯಾಮಕನು ನೀನು, ಅದೂ ಸತ್ಯ. ಆದರೆ ಎಲ್ಲರಿಗೂ ವಿಧಿಸಿದಂತೆ ನಿಮಗೆ ಕೂಡ ಆ ಪರೀಕ್ಷೆಯಲ್ಲಿ ತಾವು ಗೆದ್ದು ಬಂದರೆ ನನ್ನ ಮಗಳನ್ನು ಕೊಡುವೆ. ಗೆದ್ದು ಬರುವುದೇನಿದೆ, ಬಂದೇ ಬರುತ್ತಾರೆ. ಕಾರಣ ಯಾವುದೋ ಸರ್ವೇ ಸಾಧಾರಣವಾದಂತಹ ಒಬ್ಬ ಮನುಷ್ಯ ತನ್ನ ಕೆಳಗೆ ಕೆಲಸ ಮಾಡುತ್ತಾ ಇದ್ದಾನೆ ಅಂದರೆ ನಾನೇ ಒಡೆಯನೆನ್ನುವಂತಹ ಅಹಂನಿಂದ ಮೆರೆಯುತ್ತ ಅವನಿಗೆ ಇಲ್ಲ ಸಲ್ಲದಂತಹ ಮಾತುಗಳನ್ನು ಮಾತನಾಡುವಂತಹ ನಾವೆಲ್ಲಿ, ಸಾಕ್ಷಾತ್ ಜಗದೊಡೆಯನಾದಂತಹ ಶ್ರೀಕೃಷ್ಣ ಪರಮಾತ್ಮನಲ್ಲಿ. ಇಂತಹ ಗೂಳಿಗಳು ಶ್ರೀಕೃಷ್ಣ ಪರಮಾತ್ಮನನ್ನು ಏನು ಮಾಡಬಲ್ಲವು? ಸಾಧ್ಯನೇ ಇಲ್ಲ. ಈ ವಿಷಯ ಕೂಡ ಅವನು ಈ ರಾಜನಿಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಆತನಿಗೆ ಕಳಂಕ ಬಂದಿರಬಾರದು. ಎಲ್ಲರಿಗಾದರೆ ಇಂತಹ ಕಡ್ಡಾಯವನ್ನು ವಿಧಿಸಿದ. ಎಲ್ಲಾ ರಾಜಾನುರಾಜರು ಬಂದು ಕೂಡ ಆ ಗೂಳಿಯನ್ನು ಕಟ್ಟಿಹಾಕಲು ಹೋಗಿ ಕೈಕಾಲನ್ನು ಮುರಿದುಕೊಂಡು ಹೋದರು. ಆದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಯಥೇಚ್ಛವಾಗಿ ತನ್ನ ಮಗಳನ್ನು ದಾರಿ ಎಂದು ಕೊಟ್ಟಿದ್ದಾನೆ ಎನ್ನುವಂತಹ ಕಳಂಕಕ್ಕೆ ಗುರಿಯಾಗಬಾರದು ಎನ್ನುವಂತಹ ದೃಷ್ಟಿಯಿಂದ ಶ್ರೀಕೃಷ್ಣ ಪರಮಾತ್ಮನಿಗೆ ಕೂಡ ಇದೇ ಮಾತನ್ನು ಹೇಳಿದ್ದಾನೆ ಎಂದು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ನಗ್ನಜಿತನು ಹೇಳಿದಂತೆ ಶ್ರೀಕೃಷ್ಣನು ವೃಷಭಗಳನ್ನು ನಿಯಂತ್ರಿಸಲೆಂದು ಬಯಲಿನಲ್ಲಿ ಇಳಿದನು. ಹೆಗಲ ಮೇಲಿನ ಉತ್ತರೀಯವನ್ನು ಸೊಂಟಕ್ಕೆ ಬಿಗಿದುಕೊಂಡು ಮದಮತ್ತ ಗೂಳಿಗಳ ಆಗಮನವನ್ನು ಪ್ರತೀಕ್ಷಿಸತೊಡಗಿದ. ಎಲ್ಲರೂ ನೋಡುತ್ತಿದ್ದಂತೆಯೇ ಏರಿ ಬಂದ ಮದವೇರಿದ ಗೂಳಿಗಳನ್ನು ಏಳು ರೂಪಗಳನ್ನು ಸ್ವೀಕರಿಸಿ ನಿರ್ಬಂಧಿಸಿ ಅವುಗಳ ಮುಗುದಾಣವನ್ನು ಬಿಗಿಯಾಗಿ ಹಿಡಿದುಕೊಂಡನು. ಪ್ರತಿಯೊಂದು ಗೂಳಿಯು ಶ್ರೀಕೃಷ್ಣನ ನಿರ್ಬಂಧನೆಯಿಂದ ಬಿಡಿಸಿಕೊಳ್ಳಲೆಂದು ಕೊಸರಿಕೊಳ್ಳತೊಡಗಿದಾಗ ಬಾಯಿಂದ ಯಥೇಚ್ಛ ಬುರುಗನ್ನು ಸುರಿಸಿದವು. ಸಾಮಾನ್ಯರ ದೃಷ್ಟಿಯಲ್ಲಿ ಪ್ರಚಂಡವೆಂದು ತಿಳಿಯಲ್ಪಟ್ಟ ವೃಷಭಗಳೇನು, ವೃಷಭ ನಾಮಕ ಶ್ರೀಹರಿಗೂ ಪ್ರಚಂಡವೇ. ಶ್ರೀಕೃಷ್ಣನು ಗೂಳಿಗಳನ್ನು ಬಂಧಿಸಿ ನಗ್ನಜಿತ ರಾಜನನ್ನು ನೋಡಿದನು. ಅವನ ಅದ್ಭುತ ಸಾಮರ್ಥ್ಯವನ್ನು ನೋಡಿ ಉಪಸ್ಥಿತರು ಹರ್ಷೋನ್ಮಾದದಿಂದ ಬಹು ವೇಳೆಯವರಿಗೆ ಕರತಾಡವ ಮಾಡುತ್ತಲೇ ಇದ್ದರು. ಶ್ರೀಕೃಷ್ಣನ ಅದ್ಭುತ ಕರ್ಮದಿಂದ ಸಂತೋಷಗೊಂಡ ನಗ್ನಜಿತ ರಾಜನು ಬಹು ಸಂಭ್ರಮದಿಂದ ಯುಕ್ತನಾದನು. ಅಷ್ಟರಲ್ಲಿ ವರಮಾಲೆಯನ್ನು ಹಿಡಿದುಕೊಂಡು ಬಂದ ನೀಲಾಳು ತಡಮಾಡದೆಯೇ ಶ್ರೀಕೃಷ್ಣನ ಕೊರಳಿಗೆ ಅದನ್ನು ಹಾಕಿದಳು. ಆಮೇಲೆ ಕೋಶಲಾಧೀಶರು ತನ್ನ ಮಗಳ ಮೇಲಿನ ಪ್ರೀತಿಗಿಂತಲೂ ಹೆಚ್ಚಾಗಿ ಅಳಿಯನ ಮೇಲಿನ ಭಕ್ತಿಯ ದ್ಯೂತಕವೆಂಬ ಅಪಾರ ಸಂಪತ್ತನ್ನು ಅನೇಕ ರಥ ಗಜ ಅಶ್ವ ಪದಾದಿಗಳನ್ನು ದಾಸದಾಸಿಯರನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿ ಧನ್ಯನಾದನು. ಶ್ರೀಕೃಷ್ಣನು ನೀಲಾಳನ್ನು ದ್ವಾರಕೆಗೆ ಕರೆತಂದನು. ಪರೀಕ್ಷಿತನೇ, ಶ್ರೀಕೃಷ್ಣನು ನೀಲಾಳನ್ನು ವಿವಾಹವಾದ ತರುವಾಯ ಭದ್ರ ಹಾಗೂ ಲಕ್ಷ್ಮಣ ಎಂಬವರನ್ನು ಕೂಡ ವಿವಾಹವಾದನು. ಅಂದರೆ ಶ್ರೀಕೃಷ್ಣನು ಇವರಿಗೆ ರುಕ್ಮಿಣಿ, ಜಾಂಬವತಿ, ಸತ್ಯಭಾಮೆ, ಕಾಳಿಂದಿ, ಮಿತ್ರವಿಂದ, ನೀಲ, ಭದ್ರ ಹಾಗೂ ಲಕ್ಷ್ಮಣರೊಡನೆ ವಿವಾಹವಾದನೆಂದಂತಾಯಿತು. ಅನೇಕ ಚರಿತನಾದ ಲೋಕಭರಿತನಾದ ಲೋಕ ವಿಲಕ್ಷಣನಾದ ಸತ್ಯ ಸಂಕಲ್ಪನಾದ ಹಾಗೂ ಅನಂತ ಗುಣ ಪರಿಪೂರ್ಣನಾದ ಶ್ರೀಕೃಷ್ಣನು ಸತ್ಯಭಾಮಾದಿ ಅಪ್ರತಿಮ ಸುಂದರ ಪತ್ನಿಯರೊಡನೆ
ದ್ವಾರಕೆಯಲ್ಲಿ ಸುಖದಿಂದ ಇದ್ದನು. ಇದರಂತೆಯೇ ಶ್ರೀಕೃಷ್ಣನು ನರಕಾಸುರನ ಸಂಹಾರ ಮಾಡಿ ಅವನಿಂದ ಅಪಕೃತರಾದ ಸಾವಿರಾರು ಕನ್ಯೆಯರೊಡನೆ ವಿವಾಹವಾದನು. ನೋಡಿ ಇಲ್ಲಿ ಅಸಲು ವಿಷಯ ಬರುತ್ತಾ ಇದೆ. ಈ ನರಕಾಸುರ ಎನ್ನುವಂತ ಅಸುರನು, ಆ ನರಕಾಸುರನು ವಿಶೇಷವಾಗಿ ಜನಗಳಿಗೆ ಪೀಡೆಯನ್ನು ಕೊಡತಕ್ಕಂತಹ ಅಸುರನಾಗಿ ಅವನು ಇದ್ದ. ಆದರೆ ಅವನು ಸಹಸ್ರಾರು ಕನ್ಯೆಯರನ್ನು ತನ್ನ ಕಾನಿಬಂದಿಯಲ್ಲಿ ಇಟ್ಟು ಅವರ ಸಂಗಡ ಭೋಗಿಸುತ್ತಾ ಇದ್ದನು. ಅಂತ ಮದಾಂಧಕಾರಿಯಾದಂತಹ ಈ ನರಕಾಸುರನನ್ನು ಶ್ರೀಕೃಷ್ಣ ಪರಮಾತ್ಮನು ವಧೆ ಮಾಡಿದ. ಯಾವ ಪ್ರಕಾರವಾಗಿ ವಧೆ ಮಾಡಿದ? ಪರೀಕ್ಷಿತನು ಹೇಳುತ್ತಾ ಇದ್ದಾನೆ, ಯಾರನ್ನು? ಸುಖಾಚಾರ್ಯರನ್ನು. ಸುಖಾಚಾರ್ಯರೇ, ನರಕಾಸುರನು ಹೇಗೆ ಹತನಾದನು? ಸಾವಿರಾರು ಕನ್ನಿಕೆಯರನ್ನು ಹೇಗೆ ಬಂಧನದಲ್ಲಿ ಇರಿಸಿದ್ದನು? ಶ್ರೀಕೃಷ್ಣನ ಪರಾಕ್ರಮವನ್ನು ಹೇಳಿರಿ. ಶ್ರೀ ಸುಖಾಚಾರ್ಯರು ಹೇಳುತ್ತಾ ಇದ್ದಾರೆ, ದ್ವಾರಕೆಯಲ್ಲಿ ಶ್ರೀಕೃಷ್ಣನಿದ್ದ ಸಮಯದಲ್ಲಿ ಇಂದ್ರನು ಸ್ವರ್ಗದಿಂದ ಇಳಿದು ಬಂದು ಅವನನ್ನು ಏಕಾಂತದಲ್ಲಿ ಭೇಟಿಯಾಗಿ ಪ್ರಾರ್ಥಿಸಿದ್ದೇನೆಂದರೆ, ಹೇ ಪರಮ ರಕ್ಷಕನಾದ ಶ್ರೀಕೃಷ್ಣನೇ, ಕೇಳು. ಈಗ ಭೂಮಿಯ ಮೇಲೆ ನರಕಾಸುರನೆಂಬುವವನು ಬಲು ಉನ್ಮತ್ತನಾಗಿ ನನಗೂ ಪೀಡಕಾರಕನಾಗಿದ್ದಾನೆಂದರೆ ಇತರರ ಪಾಡೇನು? ನೋಡಿ, ಸಾಕ್ಷಾತ್ ಇಂದ್ರದೇವರಿಗೆ ಮಾತ್ರ ಕೇಳುತ್ತಾ ಇದ್ದಾರೆ. ಸ್ವಾಮಿ ಮುಕುಂದ, ನನ್ನಂತ ಇಂದ್ರ ಪದವಿಯುಳ್ಳಂತ ನನ್ನನ್ನೇ ಪೀಡಿಸುತ್ತಾ ಇದ್ದಾನೆ ಎಂದರೆ ಇನ್ನ ಸರ್ವೇ ಸಾಧಾರಣವಾದಂತಹ ಜನಗಳ ಮಾತೇನಾಗುತ್ತದೆ? ಆ ನರಕಾಸುರನು ನನ್ನ ಪ್ರತಿಷ್ಠೆಯ ಪ್ರತೀಕಗಳಾದ ಛತ್ರ ಚಾಮರಾದಿಗಳನ್ನು ಬಲತ್ಕಾರದಿಂದ ಅಪಹರಿಸಿಕೊಂಡು ತಂದಿರುವವನು. ಪೂರ್ವದಲ್ಲಿದ್ದ ನಿನ್ನ ತಾಯಿಯಾದ ಅದಿತಿಯು ಬಾವಲಿಗಳನ್ನು ಹಾಗೂ ಕ್ರೀಡಾ ಪರ್ವತವನ್ನು ಅಪಹರಿಸಿ ತಂದಿರುವವನು. ಅನೇಕ ಸಹಸ್ರ ಕನ್ನಿಕೆಯರನ್ನು ತನ್ನ ಪಂಚ ದುರ್ಗಗಳ ಮಧ್ಯದಲ್ಲಿಯ ಕಾರಾಗೃಹದಲ್ಲಿ ಕೂಡಿ ಹಾಕಿರುವವನು. ಭೂಭಾರ ಹರಣ ಮಾಡಲೆಂದೇ ನಮ್ಮಿಂದ ಪ್ರಾರ್ಥಿತನಾಗಿ ಅವತರಿಸಿದ ನೀನು ಶೀಘ್ರವೇ ಆ ಸಮಾಜ ಕಂಟಕನನ್ನು ಸಂಹರಿಸಿದ್ದನ್ನು ನೋಡುವ ಭಾಗ್ಯ ನಮ್ಮದಾಗಲಿ. ಇಂದ್ರನ ವಚನಗಳನ್ನಾಲಿಸಿದ ವಿಶ್ವತೋಮುಖನಾದ ಲಕ್ಷ್ಮೀವಲ್ಲಭವನಾದ ಶ್ರೀಕೃಷ್ಣನು ಹಾಗೆಯೇ ಆಗಲಿ ಎಂದು ಅವನನ್ನು ಸಮಾಧಾನ ಮಾಡಿ ಕಳುಹಿಸಿಕೊಟ್ಟನು. ಆಮೇಲೆ ಗೋವಿಂದನು ಗರುಡವನ್ನು ಸ್ಮರಿಸಿದೊಡನೆ ಗರುಡನು ತತ್ಕಾಲದಲ್ಲಿ ಅವನೆದುರು ಪ್ರತ್ಯಕ್ಷನಾಗಿ ವಿನಯದಿಂದ ಸಿರಬಾಗಿ ನಮಸ್ಕರಿಸಿ ಬದ್ಧಾಂಜಲಿಗಳಿಂದ ಯುಕ್ತನಾಗಿ ಶ್ರೀಕೃಷ್ಣನ ಆಜ್ಞೆಗಾಗಿ ಕಾಯ್ದನು. ಶ್ರೀಕೃಷ್ಣನು ಸತ್ಯಭಾಮೆಯನ್ನು ಕುರಿತು ನಾನು ನರಕಾಸುರನನ್ನು ಕೊಲ್ಲಲು ಹೊರಟಿರುವೆನು ಎಂದು ಹೇಳಿದೊಡನೆ ಅವಳು ನಾನು ಕೂಡ ನಿನ್ನೊಡನೆ ಬರುವೆನು ಎಂದಳು. ಆಮೇಲೆ ಸತ್ಯಭಾಮ ಸಹಿತನಾದಂತಹ ಶ್ರೀಕೃಷ್ಣನು ಗರುಡಾರೂಢನಾಗಿ ಹೊರಟನು. ಗರುಡನು ಪ್ರಚಂಡ ವೇಗದಿಂದ ಸಂಚರಿಸಿ ಶೀಘ್ರವೇ ನರಕಾಸುರನ ಪ್ರಾಗ್ಜ್ಯೋತಿಷ್ಠರದ ಹೊರವಲಯದಲ್ಲಿ ಪ್ರಾಪ್ತನಾದನು. ಗರುಡನ ವಿಸ್ತೃತ ರೆಕ್ಕೆಗಳ ಶೀಘ್ರ ಚಲನ ವಲನಗಳಿಂದ ಯೋಗದಿಂದ ನಿರ್ಮಾಣಗೊಂಡಂತಹ ಪ್ರಚಂಡ ಶಕ್ತಿಯು ಗಾಳಿಯು ನರಕಾಸುರನ ಪಂಚ ದುರ್ಗಗಳನ್ನು ಪ್ರವೇಶಿಸಿತು. ಹಿಮಾಲಯದ ಎತ್ತರ ಶಿಖರದಲ್ಲಿದ್ದ ಪ್ರಾಗ್ಜ್ಯೋತಿಷ್ಠರಕು ಪಂಚ ದುರ್ಗಗಳಿಂದ ಅಂದರೆ ಜಲದುರ್ಗ, ಅಗ್ನಿದುರ್ಗ, ಅನಿಲದುರ್ಗ, ಶಸ್ತ್ರದುರ್ಗ, ಮುರನೆಂಬ ದೈತ್ಯನ ಪಾಶು ದುರ್ಗಗಳಿಂದ ಆವೃತ್ತವಾಗಿತ್ತು ಮತ್ತು ಅನೇಕ ಸೈನಿಕರಿಂದಲೂ ರಕ್ಷಿತವಾಗಿತ್ತು. ಶ್ರೀಕೃಷ್ಣನು ಗರುಡನ ಮೇಲಿದ್ದುಕೊಂಡೇ ಪಂಚಜನ್ಯ ಶಂಖವನ್ನು ಊದಿದಾಗ ಹೊರಟ ಪ್ರಚಂಡ ಧ್ವನಿಯು ಪ್ರಳಯಕಾಲಿನ ಮೇಘಗಳು ಭಯಂಕರವಾಗಿ ಒಂದಕ್ಕೊಂದು ಅಪ್ಪಳಿಸಿದಾಗ ಹೊಮ್ಮಿದ ಗರ್ಜನೆಯಂತಿತ್ತು. ಆ ಧ್ವನಿಯು ಆ ದುರ್ಗಗಳಲ್ಲಿ ಹಾಗೂ ಅಲ್ಲಿಯ ಸೈನಿಕರ ಹೃದಯಗಳಲ್ಲಿ ಕಂಪನ ನಿರ್ಮಿಸಿತು. ಆಮೇಲೆ ಶ್ರೀಕೃಷ್ಣನು ಕೌಮೋದಿಕಿ ಎಂಬ ದಿವ್ಯ ಗದೆಯನ್ನು ತಿರುಗುತ್ತಾ ಮುನ್ನಡೆದಾಗ ಆ ಗದೆಯ ಪ್ರಚಂಡ ವೇಗದಿಂದ ಸಂಪರ್ಕದಿಂದ ವಾಯು ಕೂಡ ವಿದೀರ್ಣವಾದಂತೆ ಧ್ವನಿ ಹೊರಡತೊಡಗಿತು. ಗರುಡಧ್ವಜನು ದಿವ್ಯ ಗದೆಯಿಂದ ಪರ್ವತಾವರಣವನ್ನು
ಚಿನ್ನ ವಿಚ್ಛಿನ್ನ ಮಾಡಿ ತೀಕ್ಷ್ಣ ಬಾಣಗಳಿಂದ ದುರ್ಗವನ್ನು ನಾಶ ಮಾಡಿದನು ಹಾಗೆಯೇ ವಿಚಿತ್ರ ಸರಸಂಧಾನದಿಂದ ಶಸ್ತ್ರಾಸ್ತ್ರಗಳನ್ನು ನಾಶ ಮಾಡಿ ಸುದರ್ಶನ ಚಕ್ರವನ್ನೆಸೆದನು ಜಲದುರ್ಗ ಅಗ್ನಿದುರ್ಗ ಹಾಗೂ ವಾಯುದುರ್ಗಗಳನ್ನು ಶೋಧಿಸಿದನು ಆಮೇಲೆ ಖಡ್ಗ ಪ್ರಹಾರದಿಂದ ಮುರಪಾಶ ದುರ್ಗವನ್ನು ಛೇದಿಸಿದನು ಇಂತು ಎಲ್ಲಾ ದುರ್ಗಗಳು ನಾಶವಾದ ಮೇಲೆ ಮತ್ತೊಮ್ಮೆ ಪಂಚಜನ್ಯವನ್ನು ಊದಿದನು ಆ ಭಯಂಕರ ಧ್ವನಿಯಿಂದ ಉದ್ರೇಕಗೊಂಡ ಮುರನೆಂಬ ದೈತ್ಯನು ತನ್ನ ಐದು ತಲೆಗಳಲ್ಲಿ ಏಕಕಾಲಕ್ಕೆ ಕ್ರೋಧವನ್ನು ಹೊಂದಿ ಹತ್ತು ಕಂಗಳಿಂದ ಆ ಕ್ರೋಧವನ್ನೇ ಅಗ್ನಿಯಂತೆ ಸುಸುತ್ತಾ ಏನಾಯಿತು ಆದರೂ ನನ್ನ ನಿದ್ರಾಭಂಗ ಮಾಡಿದರು ಎಂದು ಆಕ್ರೋಶ ಮಾಡುತ್ತಾ ತೀಕ್ಷ್ಣ ತ್ರಿಶೂಲವನ್ನು ಸ್ವೀಕರಿಸಿ ತಿರುವತೊಡಗಿದಾಗ ಬಹು ಪ್ರಕಾಶವು ಕಾಣಿಸತೊಡಗಿತು ಮುರನು ನೀರಿನಿಂದ ಮೇಲೆದ್ದು ಶ್ರೀಕೃಷ್ಣನನ್ನು ನೋಡಿ ಶೀಘ್ರವೇ ಅವನ ಮೇಲೆ ತ್ರಿಶೂಲವನ್ನು ಎಸೆದನು ಅಂತ ಎಸೆಯಲ್ಪಟ್ಟ ತ್ರಿಶೂಲವು ವಾಯುವನ್ನು ಸೀಳುತ್ತಾ ಬರುವಾಗ ಚೀರುತ್ತಿರುವಂತೆ ಭಾಸವಾಯಿತು ಶ್ರೀಕೃಷ್ಣನು ತೀಕ್ಷ್ಣ ಬಾಣಗಳಿಂದ ಆ ತ್ರಿಶೂಲವನ್ನು ಛೇದಿಸಿದಾಗ ಅದು ಗತಿಹೀನನಾಗಿ ಅಸ್ತವ್ಯಸ್ತ ಮಾರ್ಗದಿಂದ ಸಂಚರಿಸಿ ನೆಲದ ಮೇಲೆ ಬಿದ್ದಿತು ತನ್ನ ಪ್ರಥಮ ಪ್ರಯತ್ನವನ್ನು ತನ್ನ ವೈರಿಯು ಕಿಂಚಿತ್ತು ಕೂಡ ಶ್ರಮಿಸದೆ ವ್ಯರ್ಥಗೊಳಿಸಿದ್ದನ್ನು ನೋಡಿ ಮುರನು ಐದು ಮುಖಗಳಿಂದ ಏಕಕಾಲಕ್ಕೆ ಆಕ್ರೋಶ ಮಾಡಿದ ಅವನ ಧ್ವನಿಯ ಆಘಾತದಿಂದ ಸೈನಿಕರ ಮೃತ ಶರೀರಗಳು ಗದಗದ ನಡಗಿದವು ಯಾವ ನೀರಿನಿಂದ ಮುರನು ಎದ್ದು ಬಂದಿದ್ದನೋ ಆ ನೀರು ಅಲ್ಲೋ ಕಲ್ಲೋಲವಾಯಿತು ಅಂತ ಕೂಗುತ್ತಿದ್ದ ಮುರನನ್ನು ಶ್ರೀಕೃಷ್ಣನ್ ನೋಡಿ ನಸುನಕ್ಕು ಅನೇಕ ಬಾಣಗಳನ್ನು ಏಕಕಾಲಕ್ಕೆ ಎಸೆದಾಗ ಅವೆಲ್ಲವೂ ಅವನ ಬಾಯಿಗಳಲ್ಲಿ ಹೊಕ್ಕಾಗ ಆಕಾಶದಿಂದುಳಿದು ಬಂದ ವಿದ್ಯುಲ್ಲತೆಯ ಕಪ್ಪು ಸಮುದ್ರದಲ್ಲಿ ಹೊಕ್ಕಂತೆ ತೋರಿತು ಹಾಗೆ ಅನೇಕ ಬಾಣಗಳು ಮುಖಗಳಲ್ಲಿ ನಟ್ಟಿದ್ದರಿಂದ ಕೂಡ ಮುರನು ಗದೆಯನ್ನು ತೆಗೆದುಕೊಂಡು ಗರಗರನೆ ತಿರುಗುತ್ತಾ ಗರಡಧ್ವಜನ ಮೇಲೇರಿ ಹೋದನು ಆದರೆ ಕೃಷ್ಣನು ಕೌಮೋದಕೀಯ ಅಗಾತವಾದೊಡನೆ ಅವನ ಗದೆ ನುಕ್ಕು ನುಗ್ಗಾಗಿ ತಲೆ ಜಜ್ಜಿದ ಪ್ರಚಂಡ ಅಜಗರದಂತೆ ತೋರತೊಡಗಿತು ಆಮೇಲೆ ಚಕ್ರಧಾರಿಯು ಶೀಘ್ರವೇ ಸುದರ್ಶನವೆನ್ನೆಸಿದಾಗ ಅದು ಮುರನ ಪಂಚ ಶಿರಗಳನ್ನು ತಕ್ಷಣದಲ್ಲಿ ಛೇದಿಸಿ ಐದು ಮುಖಗಳನ್ನು ಭಯಾನಕವಾಗಿ ಕಣ್ಣು ಬಿಟ್ಟ ನಾಲಿಗೆಗಳನ್ನು ಹೊರಚಾಚಿ ಮಣ್ಣು ಮುಕ್ಕಲೆಂದೇ ನೆಲದ ಮೇಲೆ ಬಿದ್ದಂತೆ ಬಿದ್ದವು ಮುರನೆಂಬ ಭಯಂಕರ ದೈತ್ಯನನ್ನು ಸಂಹರಿಸಿದ ಶ್ರೀಕೃಷ್ಣನು ಮುರಾರಿ ಎಂದು ಎಂಬ ಇನ್ನೊಂದು ಬಿರುದಿನಿಂದ ಅಲಂಕೃತನಾದನು ನೋಡಿ ಮುರ ಎನ್ನುವಂತಹ ಆ ಒಂದು ದೈತ್ಯನನ್ನು ಸಂಹಾರ ಮಾಡಿದಕ್ಕೋಸ್ಕರವಾಗಿ ಮುರಾರಿ ಎನ್ನುವಂತಹ ಬಿರುದನ್ನು ಕೂಡ ಪಡೆದನು ಯಾರು ಶ್ರೀಕೃಷ್ಣ ಪರಮಾತ್ಮನು ಶಿರ ವಿರಹಿತವಾದ ಮುರನ ಶರೀರವು ಅಡ್ಡಾದಿಡ್ಡಿ ಹೆಜ್ಜೆಗಳನ್ನಿಡುತ್ತಾ ನೆಲದ ಮೇಲೆ ಬಿದ್ದಿತು ಮುರನಿಗೆ ಧ್ರುವ ವಿಷ್ಣು ಶ್ರವಣ ವಿಭಾವನು ಸಭ ನಭ ವಸುಮಾನ್ ಹಾಗೂ ಅರುಣರೆಂಬ ಏಳು ಪುತ್ರರಿದ್ದರು ಅವರೆಲ್ಲರೂ ತಮ್ಮ ತಂದೆಯು ಮೃತನಾದ ಮೇಲೆ ಶ್ರೀಕೃಷ್ಣನ ಮೇಲೆ ಕ್ರದ್ಧರಾಗಿ ಅನೇಕ ಉಗ್ರ ಶಸ್ತ್ರಗಳನ್ನು ಸ್ವೀಕರಿಸಿ ಏರಿ ಬಂದರು ಆದರೆ ಮುರಾರಿಯು ಅವರೆಲ್ಲರನ್ನೂ ಕ್ಷಣಾರ್ಥದಲ್ಲಿ ಸಂಹರಿಸಿದನು ಪರೀಕ್ಷಿತನೇ ಸುಖಾಚಾರ್ಯರು ಹೇಳುತ್ತಾ ಇದ್ದಾರೆ ಪರೀಕ್ಷಿತನೇ ಮುರು ಹಾಗೂ ಅವನ ಪುತ್ರರು ಮರಣವನ್ನೈದ ತರುವಾಯ ನರಕಾಸುರನ್ನು ಕೋಪಾವಿಷ್ಟನಾಗಿ ಮುರಾರಿಯನ್ನು ಮರ್ದಿಸಲೆಂದು ಅನೇಕ ಶಸ್ತ್ರಾಸ್ತ್ರಗಳನ್ನು ಸ್ವೀಕರಿಸಿ ಪ್ರಚಂಡ ಸೇನಾ ಸಮುದಾಯವನ್ನು ತೆಗೆದುಕೊಂಡು ಅನೇಕ ಮದೋನ್ಮತ್ತ ಆನೆಗಳ ಹಿಂಡನ್ನು ಮುಂದಿರಿಸಿಕೊಂಡು ಶೀಘ್ರವೇ ಬಂದನು ಭೂಮಿಯ ಮೇಲೆ ಕಪ್ಪು ಬಣ್ಣದ ದೈತ್ಯ ಸೈನಿಕರು ರಣೋತ್ಸಾಹದಿಂದ ಗರ್ಜಿಸುತ್ತಾ ಮುನ್ನಡೆದಾಗ ವಿಹಾರಾರ್ಥರಾಗಿ ಬಂದವರು ಸ್ವಚ್ಛಂದದಿಂದ ತಿರುಗಾಡುವಂತೆ ಶ್ರೀಕೃಷ್ಣನು ಗರುಡಾರೂಢನಾಗಿ ಸತ್ಯಭಾಮೆಯೊಂದಿಗೆ ಮಂದಹಾಸ ವದನದಿಂದ ಯುಕ್ತನಾಗಿ
ಆಕಾಶಗಾಮಿಯಾಗಿ ತೇಲುತ್ತಿದ್ದಾಗ ಬಹು ಮನೋಹರವಾಗಿ ಕಂಡರು. ನರಕಾಸುರನ ಗಜಸಾಗರವು ಹೊರಗೆ ಬಂದಾಗ ಅವುಗಳ ಸೊಂಡೆಗಳ ತೀವ್ರ ಚಲನವಲ್ಲದ ಕಾರಣದಿಂದ ಪ್ರಕ್ಷುಬ್ಧ ಸಮುದ್ರದಂತೆ ಕಂಡಿತು. ಕಪ್ಪು ಬಣ್ಣದ ದೀರ್ಘದೇಹದ ಆನೆಗಳು ಮದೋನ್ಮತ್ತನಾಗಿ ಗಿಳಿಡುವಾಗ ಅವುಗಳ ದೀರ್ಘಾಶ್ವಾಸನಗಳಿಂದ ವಿಪರೀತ ಧೂಳು ಹಾರಿತು. ಬಲಿಷ್ಠ ಕಾಲುಗಳನ್ನು ಗಟ್ಟಿಯಾಗಿ ಹಿಡುತ್ತಿದ್ದ ಆನೆಗಳು ಆಕಾಶದಲ್ಲಿದ್ದ ಶ್ರೀಕೃಷ್ಣನನ್ನು ಶತ್ರುವೆಂದು ಭಾವಿಸುವವೆಂದು ತಿಳಿದ ಗರುಡನು ಕೂಡಲೇ ಕೆಳಗಿಳಿದು ತನ್ನ ತೀಕ್ಷ್ಣ ಚುಂಚುವಿನಿಂದ ಅವುಗಳ ಗಂಡಸ್ಥಳಕ್ಕೆ ತಿವಿದೊಡನೆ ಆನೆಗಳ ಮದವಿಳಿಯದೆ ಅತೀವ ವೇದನೆಯಿಂದ ಇನ್ನಷ್ಟು ರೇಗಿ ಕೂಗತೊಡಗಿದವು. ಗರುಡನು ತನ್ನ ಬಲಿಷ್ಠ ಉಗುರುಗಳಿಂದ ಆನೆಗಳ ಶರೀರಗಳನ್ನು ಕೊರೆದಾಗ ಅವುಗಳ ದಪ್ಪ ಚರ್ಮವು ಹರಿದು ಬಿಸಿ ರಕ್ತವು ಹರಿಯತೊಡಗಿದಾಗ ಸುವರ್ಣಾಲಂಕಾರಗಳೆಲ್ಲವೂ ಮಲ್ಲವಾದವು. ಗರುಡನಿಂದ ಪೀಡೆ ಹೊಂದಿದ ಆನೆಗಳು ಕ್ರೋಧದಿಂದ ಅಸ್ತವ್ಯಸ್ತವಾಗಿ ಓಡಾಡತೊಡಗಿದ್ದರಿಂದ ಅವುಗಳ ಕೆಳಗೆ ನರಕಾಸುರನ ಸೈನಿಕರು ಸಿಕ್ಕಿ ಮೃತರಾದರು. ನೋಡಿ, ಇದನ್ನೇ ಹೇಳುವುದು, ಯಾರು ನಮಗೆ ಶತ್ರುಗಳಾಗಿ ಎದುರು ಬಂದು ನಿಂತಿರುತ್ತಾರೋ ಅವರ ಬೆರಳಿನಿಂದನೇ ಅವರ ಕಣ್ಣುಗಳಲ್ಲೇ ಸುತ್ತಬೇಕು ಎನ್ನುವಂತಹ ಒಂದು ಗಾದೆಯ ಮಾತನ್ನು ಯಾವ ಪ್ರಕಾರವಾಗಿ ಹೇಳುತ್ತಾರೋ ಅದೇ ಪ್ರಕಾರವಾಗಿ ಇಲ್ಲಿ ಗರುಡದೇವರು ಏನು ಮಾಡಿದ್ದಾರೆ, ಆನೆಗಳಿಗೆ ತನ್ನ ಚೂಪಾದಂತಹ ಈ ಕೊಕ್ಕೆಯಿಂದ ಸುತ್ತುವುದಲ್ಲದೆ ತನ್ನ ಈ ಉಗುರುಗಳಿಂದ ಆ ಚರ್ಮವನ್ನು ಬಲಿಷ್ಠವಾದಂತಹ ಚರ್ಮ, ಆನೆ ಚರ್ಮ ಎಂದರೆ ಅದು ಸರ್ವೇ ಸಾಧಾರಣವಾದಂತಹ ಚರ್ಮ ಅಲ್ಲ, ಅಂತಹ ಚರ್ಮವನ್ನು ಸೀಳಿದಾಗ ಅದು ರಕ್ತದ ಮಡುವಿನಲ್ಲಿ ಮುಳುಗಿದಾಗ ಆನೆಗಳು ಅತ್ತ ಇತ್ತ ದಿಕ್ಕು ತೋಚದೆ ಸಂಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಈ ನರಕಾಸುರನ ಸೈನಿಕರೆಲ್ಲರೂ ಕೂಡ ಆನೆಗಳ ಕೆಳಗೆ ಬಿದ್ದು ಸತ್ತರು. ಅವರನ್ನು ಯಾರು ಕೊಲ್ಲಲಿಲ್ಲ, ಶ್ರೀಕೃಷ್ಣ ಪರಮಾತ್ಮ ಕೊಲ್ಲಲಿಲ್ಲ, ಅಥವಾ ಗರುಡದೇವರು ಕೊಲ್ಲಲಿಲ್ಲ, ಆದರೆ ಅವರು ಬಂದರು ಅಲ್ಲೇ ಸತ್ತರು. ಇದನ್ನೇ ಹೇಳುವುದು, ಯಾರಾದರೂ ತೊಂದರೆಯನ್ನು ಉಂಟು ಮಾಡಲು ಬಂದರೆ ಅವರ ಬೆರಳಿನಿಂದ ಅವರ ಕಣ್ಣಲ್ಲೇ ಸುಚ್ಚಿಕೊಳ್ಳುವಂತೆ ಮಾಡಬೇಕು. ಇದುವೇ ಉದಾಹರಣೆ. ಈ ಪ್ರಕಾರವಾಗಿ ಮಾಡಿದರೆ ಅವರ ಮದೋನ್ಮತ್ತ ಇಳಿಯುತ್ತದೆ, ಅವುಗಳ ಚೀರುವಿಕೆಯಿಂದ ವಾತಾವರಣವನ್ನು ಇನ್ನಷ್ಟು ಭೀಕರತೆ ಉಂಟಾಯಿತು. ಈ ರೀತಿ ತನ್ನ ಗಜಾಬಲವನ್ನು ಗಾಸಿಗೊಳ್ಳುತ್ತಿದ್ದ ಗರುಡನನ್ನು ನರಕಾಸುರನು ನೋಡಿ ಶೀಘ್ರವೇ ಅನೇಕ ಶಸ್ತ್ರಗಳನ್ನೆಸೆದನು. ಆದರೆ ಮುರಾರಿಯು ಅವೆಲ್ಲವನ್ನು ಆಕಾಶದಲ್ಲಿಯೇ ತುಂಡರಿಸಿದನು. ತನ್ನ ಪ್ರಥಮ ಶಸ್ತ್ರ ಪ್ರಯೋಗವು ವ್ಯರ್ಥವಾಯಿತೆಂದು ನರಕಾಸುರನು ಗರುಡ ವಾಹನ ಮೇಲೆ ಗುರಿ ಸಾಧಿಸಿ ಶಸ್ತ್ರಗಳನ್ನು ಎಸೆದನು. ಅವನ್ನು ಕೂಡ ಶ್ರೀಕೃಷ್ಣನು ವ್ಯರ್ಥಗೊಳಿಸಿದನು. ಆಮೇಲೆ ಶಾಂತನು ನರಕಾಸುರನು ಶಸ್ತ್ರಗಳನ್ನೇ ಸ್ವೀಕರಿಸಿದಂತೆ ಬಾಣಗಳಿಂದ ನಿರ್ಬಂಧಿಸಿದನು. ನರಕಾಸುರನು ಶಸ್ತ್ರ ಪ್ರಯೋಗಿಸ ಅರಿಯದೆ ಹತಬದ್ಧರಾದ ಪ್ರಯುಕ್ತ ನಿಸ್ಸಹಾಯಕನಾಗಿ ಭಯಂಕರನಾಗಿ ಗರ್ಜಿಸಿದನು. ಅಷ್ಟರಲ್ಲಿ ಶ್ರೀಕೃಷ್ಣನಿಂದ ಎಸೆಯಲ್ಪಟ್ಟ ಸಹಸ್ರಾರಿಯ ತೀಕ್ಷ್ಣ ಹಲ್ಲುಗಳ ನರಕಾಸುರನ ಕಂಠವನ್ನು ಕತ್ತರಿಸಿದ್ದರಿಂದ ಅವನ ಗರ್ಜನೆ ತಕ್ಷಣದಲ್ಲಿ ಸ್ತಬ್ಧವಾಯಿತು. ನರಕಾಸುರನ ಶಿರವು ಕೆಳಗೆ ಬೀಳುವಾಗ ಅವನ ಕಿರೀಟವು ಕಳಚಿ ಬಿದ್ದಿದ್ದರಿಂದ ಅವನ ತಲೆ ಕೂದಲು ಅವನ ರಕ್ತದಿಂದಲೇ ನೆನೆದು ಅವನ ಮುಖಕ್ಕೆ ಅಂಟಿಕೊಂಡವು. ಅದು ಬೀಳುವಾಗ, ಹೇ ತಾಯಿಯೇ, ಮಗನಾದ ನನ್ನನ್ನು ಕೊಲ್ಲುವುದೇ ಅನ್ಯಾಯವೆಂದು ಈ ಗರುಡ ವಾಹನನು ನನ್ನನ್ನು ಕೊಂದನಲ್ಲ ಎಂದು ತನ್ನ ತಾಯಿಯಾದ ಭೂದೇವಿಯನ್ನು ಉದ್ದೇಶಿಸಿ ಹೇಳಿದಂತಾಯಿತು. ಆ ರುಂಡವು ಸೈನಿಕರ ರಕ್ತದಿಂದ ನೆನೆದು ಹೋದ ನೆಲದ ಮೇಲೆ ಬಿದ್ದಿತು. ನರಕಾಸುರನು ಮೃತನಾದದ್ದನ್ನು ತಿಳಿದು ದೇವದೇವತೆಗಳು ಹರ್ಷೋಲ್ಲಾಸದಿಂದ ಹೂಮಳೆಗೆರೆಯುತ್ತಾ ಜಯ ಮುರಾರಿ, ಜಯ ಗಿರಿಧಾರಿ, ಜಯ ಜಯ ಶೇವರಿ ಎಂದು ಘೋಷಿಸಿದರು. ನೋಡಿ, ಎಂತಿತ್ತ ಕಾರ್ಯಗಳನ್ನು
ಯಾರು ಪೀಡೆಯನ್ನು ಉಂಟುಮಾಡಲು ಸಿದ್ಧರಾಗಿ ಇರುತ್ತಾರೋ ಅವರನ್ನು ಸಂಹಾರ ಮಾಡಲು ಬಂದಂತ ಅವತಾರವೇ ಅದು ಶ್ರೀಕೃಷ್ಣ ಅವತಾರ ಅಂತ ಶ್ರೀಕೃಷ್ಣ ಪರಮಾತ್ಮನು ಇಂಥ ನರಕಾಸುರನನ್ನು ಸಂಹಾರ ಮಾಡಿದ ಅದಕ್ಕಾಗಿ ದೇವಾನ್ ದೇವತರೆಲ್ಲರೂ ಕೂಡ ಹರ್ಷ ಪುಲಕಿತರಾಗಿ ಪುಷ್ಪವೃಷ್ಟಿಯನ್ನೇ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಗೈದರು ಅಂಬಲಿಗೆ ಇಂದಿಗೆ ಸಮಾಪ್ತಿಗೊಳಿಸೋಣ ಮುಂದೆ ಏನಾಗುತ್ತದೆ ಅನ್ನುವಂತಹ ವಿಷಯದ ಬಗ್ಗೆ ನಾಳೆ ಚಿಂತನೆಯನ್ನು ಮಾಡೋಣ ಎಂದು ಹೇಳುತ್ತಾ ಈಗ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ ಓಂ ಶ್ರೀ 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 ಸತ್ಯಾತ್ಮತಿ ತಸ್ರೀ ಗುರುಭ್ಯೋ ನಮೋ ನಮಃ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ಪ್ರಿಯ ವೀಕ್ಷಕ ಬಂಧುಗಳೇ ಇಂದಿನ ಪಂಚಾಂಗ ಈ ಪ್ರಕಾರವಾಗಿದೆ ಶ್ರೀ ಪ್ರಭನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯ ಮಾಸ ಕೃಷ್ಣ ಪಕ್ಷ ಮಂಗಳವಾರ ಪಾಡ್ಯಮೀ ತಿಥಿ ಪುಷ್ಯ ನಕ್ಷತ್ರ ವಿಷ್ಕಂಬ ನಾಮ ಯೋಗ ಬಾಲವ ನಾಮಕರಣ ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಸಂಪತ್ ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ ಆಯುರಾರೋಗ್ಯ ಅಷ್ಟೈಶ್ವರ್ಯ ಅಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ ನೂರಾರು ವರ್ಷ ಇಂತಹ ಸಮರ್ಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳಿ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ಶ್ರೀಪಾದಂಗಳವರ ಶುಭ ಆಶೀರ್ವಾದದ ಬಲದಿಂದ ಇಂದಿನ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರಹವಾದಂತಹ ವಿಘ್ನಗಳು ಮತ್ತು ಇಲ್ಲಸಲ್ಲದಂತಹ ನಷ್ಟಕ್ಕೆ ಗುರಿಯಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ. ಇದರ ನಿವಾರಣೆಗಾಗಿ ಏನು ಮಾಡಬೇಕಾಗಿದೆ? ತಕ್ಷಣವೇ ಎದ್ದು ಸ್ನಾನ ಸಂಧ್ಯಾ ಅನುಷ್ಠಾನಗಳನ್ನು ಮುಗಿಸಿಕೊಂಡು ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗಿ ಅತಿಭಕ್ತಿ ಪರವಶರಾಗಿ ಹನುಮಂತ ದೇವರಿಗೆ ನೇರವಾಗಿ ನಾವು ನಮಸ್ಕಾರವನ್ನು ಸಲ್ಲಿಸಬಾರದು. ನೇರವಾಗಿ ಮಲಗಿ ನಿಂತು ನಮಸ್ಕಾರವನ್ನು ಸಲ್ಲಿಸಬಾರದು. ಕಾರಣ ಹನುಮಂತ ದೇವರ ನೇರವಾದಂತಹ ದೃಷ್ಟಿ ಧ್ವಜಸ್ತಂಭದ ಮೇಲೆ ಇರುತ್ತದೆ. ನಾವು ಆ ಪ್ರಕಾರವಾಗಿ ಏನಾದರೂ ದೀರ್ಘದಂಡನೆಯಿಂದ ಹನುಮಂತ ದೇವರಿಗೆ ಎದುರಿಗೆ ನಮಸ್ಕಾರವನ್ನು ಸಲ್ಲಿಸಿದರೆ ಮೃತ್ಯು ಬರುತ್ತದೆ. ಹೀಗಾಗಿ ಹನುಮಂತ ದೇವರ ಬಲಭಾಗದಲ್ಲಿ ಬಲಹಸ್ತ ಯಾವ ಕಡೆಗೆ ಇರುತ್ತದೋ ಹನುಮಂತ ದೇವರಿಗೆ ಆ ಪಕ್ಕದಿಂದ ನಾವು ಗಂಡಸರು ದೀರ್ಘದಂಡನೆಯ ನಮಸ್ಕಾರವನ್ನು ಮಾಡಬೇಕು, ಹೆಂಗಸರು ಮಂಡಿ ಊರಿ ನಮಸ್ಕಾರವನ್ನು ಮಾಡಬೇಕು. ಯಾತಕ್ಕೆ ಎಡಪಕ್ಕದಿಂದ ಮಾಡಿದರೆ ಏನಾಗುತ್ತದೆ ಎನ್ನುವಂತಹ ಭಾವನೆ ಕೂಡ ಕೆಲವೊಬ್ಬರಲ್ಲಿ ಬರಬಹುದು. ಎಡಹಸ್ತದಲ್ಲಿ ಆಯುಧಗಳು ಇರುತ್ತವೆ. ತಟ್ಟನೆ ನಮ್ಮದು ಏನಾದರೂ ತಪ್ಪಿದ್ದರೆ ತಲೆಯ ಮೇಲೆ ತಟ್ಟನೆ ಘಟಿಸುತ್ತಾನೆ ಸ್ವಾಮಿ. ಹೀಗಾಗಿ ಎಡಭಾಗದಿಂದ ತಪ್ಪುಗಳನ್ನು ಮಾಡಿದ್ದರೆ ಅದನ್ನು ಪ್ರಾಯಶ್ಚಿತ್ತ ರೂಪೇಣ ನಾವು ಯಾವುದಾದರೂ ತೀರ್ಥಕ್ಷೇತ್ರಗಳಿಗೆ ಹೋದಾಗ
ಆ ಬೆಟ್ಟವೇ ಆಗಿರಲಿ ದೇವಸ್ಥಾನದ ಮೆಟ್ಟಿಲುಗಳೇ ಆಗಿರಲಿ ಹತ್ತುವಂತ ಸಂದರ್ಭದಲ್ಲಿ ನಮ್ಮ ಪಾಪಗಳನ್ನೆಲ್ಲವನ್ನೂ ಕೂಡ ನಾನು ಪರಾಮರ್ಶೆ ಮಾಡಿಕೊಂಡು ಸ್ವಾಮಿ ನನ್ನಿಂದ ಇಂತಹ ಅಪರಾಧಗಳು ಆಗಿವೆ ಇನ್ನು ಮುಂದೆ ನಾನು ಯಾವುದೇ ತರವಾದಂತ ಅಪರಾಧವನ್ನು ಮಾಡುವುದಿಲ್ಲ ಹೀಗಾಗಿ ನನಗೆ ಕ್ಷಮಾಭಿಕ್ಷೆಯನ್ನು ಕೊಡು ಎಂದು ನಾವು ಪ್ರವೇಶ ಮಾಡಿ ನಮಸ್ಕಾರವನ್ನು ಸಲ್ಲಿಸಿದರೆ ಈ ಮಾತಿಗೆ ಪರಮಾತ್ಮ ಕೂಡನು ಇಷ್ಟರಲ್ಲಿಯೇ ಈ ಶ್ರೀಮದ್ ಭಾಗವತ ಭಾವಮಂಜರಿ ಮುಯುತ್ತಾ ಇದೆ ಅದು ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ನಂತರ ಶ್ರೀ ವೆಂಕಟಾಚಲ ಮಹತ್ಯ ಆ ಕಥೆಯನ್ನು ಕೂಡನು ಹೇಳಲಾಗುತ್ತದೆ ಈ ನಮಸ್ಕಾರಕ್ಕೂ ಮತ್ತು ಆ ಪರ್ವತಕ್ಕೆ ಹತ್ತುವಂತ ಸಂದರ್ಭದಲ್ಲಿ ಪ್ರಾಯಶ್ಚಿತ್ತ ರೂಪೇಣ ನಮ್ಮ ಮನೋಸಂಕಲ್ಪ ಬಂದರೆ ಅದರಿಂದ ಆಗತಕ್ಕಂತ ಪರಿಣಾಮ ಏನು ಎನ್ನುವಂತ ವಿಷಯವನ್ನು ಸುದೀರ್ಘವಾಗಿ ಆ ಕಥೆಯಲ್ಲಿ ಬರುತ್ತದೆ ಅದನ್ನು ಕೇಳಿ ಎಲ್ಲರೂ ಪುನೀತರಾಗೋಣ ಹೀಗಾಗಿ ಇಂದು ವಿಶೇಷವಾಗಿ ಹನುಮಂತ ದೇವರಿಗೆ ಶರಣಾಗತರಾಗಿ ಇದು ಕೇವಲ ವೃಷ ಮೇಷ ರಾಶಿಯವರಿಗೆ ಒತ್ತರೆ ಆಗತಕ್ಕಂತ ಮಾತ್ರವೇ ಅಲ್ಲ ಎಲ್ಲಾ ದ್ವಾದಶ ರಾಶಿಯವರಿಗೂ ಇದೇ ಪ್ರಕಾರವಾಗಿ ಹನುಮಂತ ದೇವರಿಗೆ ನಮಸ್ಕಾರವನ್ನು ಸಲ್ಲಿಸಬೇಕು ಏನು ವೃಷಭರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಧರ್ಮಲೋಪಕ್ಕೆ ಗುರಿಯಾಗುವುದು ಇದು ಎಂದೆಂದಿಗೂ ಬರಬಾರದು ಧರ್ಮಲೋಪ ಅಂದರೆ ಅರ್ಥವೇನು ನಾನು ಇಷ್ಟೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಇದ್ದೇನೆ ಆದರೆ ಭಗವಂತ ನನಗೆ ಕಷ್ಟಗಳನ್ನು ಕೊಡುತ್ತಲೇ ಇದ್ದಾನೆ ಹೌದು ಸ್ವಾಮಿ ಪ್ರಾರಬ್ಧ ಎಂದು ಹೇಳುತ್ತಾರೆ ನಾವು ಹಿಂದಿನ ಜನ್ಮದಲ್ಲೋ ಅಥವಾ ಈ ಜನ್ಮದಲ್ಲೋ ನಾವು ಏನೇನು ಪಾಪ ಕೃತ್ಯಗಳನ್ನು ಮಾಡಿದ್ದೇವೆ ಅದಕ್ಕೆ ಅನುಗುಣವಾಗಿ ನಮಗೆ ಸುಖವಾಗಲಿ ದುಃಖವಾಗಲಿ ಎರಡನ್ನೂ ಮಿಶ್ರಣವಾಗಿ ಕೊಡುತ್ತಾನೆ ಸ್ವಾಮಿ ಆ ಪ್ರಕಾರವಾಗಿ ಇರುವಂತಹ ಸಂದರ್ಭದಲ್ಲಿ ನಾನು ಪೂಜೆ ಮಾಡುತ್ತಾ ಇದ್ದೇನೆ ಪೂಜೆಗಾಗಿ ಕುಳಿತಿದ್ದೇನೆ ಆದರೆ ಒಳಗೆ ಹಾಲು ಉಕ್ಕಿತೇನೋ ಬೆಕ್ಕು ಬಂದಿತೇನೋ ಮಂಗ ಬಂದಿತೇನೋ ನಾಯಿ ಬಂದಿತೇನೋ ಈ ಪ್ರಕಾರವಾದಂತಹ ನಮ್ಮ ಚಿಂತನೆಗಳಿದ್ದರೆ ಆ ಪೂಜೆಗೆ ಎಲ್ಲಿಂದ ಪ್ರತಿಫಲ ದೊರೆಯುತ್ತದೆ ಏಕಾಗ್ರತೆಯಿಂದ ಯಾವ ಪ್ರಕಾರವಾಗಿ ಇರಬೇಕು ನಾವು ದೈವ ಚಿಂತನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಅರ್ಧ ಕಣ್ಣುಗಳನ್ನು ಮುಚ್ಚಿ ಮೂಗಿನ ತುದಿಯಲ್ಲಿ ನಮ್ಮ ದೃಷ್ಟಿ ಇರಬೇಕು ಆ ಪ್ರಕಾರವಾಗಿ ಇದ್ದು ನಾವು ಯಾವುದೇ ಒಂದು ಜಪವನ್ನು ಆಚರಣೆಯನ್ನು ಮಾಡಿದರೂ ಕೂಡ ನಿಶ್ಚಲವಾದಂತಹ ಮನಸ್ತತ್ವ ನಮ್ಮಲ್ಲಿ ಇರುತ್ತದೆ ನಮ್ಮ ಮನೋಚಿಂತನೆ ಬೇರೆ ಕಡೆಗೆ ಹೋಗಲು ಆ ಭಗವಂತನು ಬಿಡುವುದಿಲ್ಲ ಆ ಪ್ರಕಾರವಾಗಿ ಮಾಡಿದಂತಹ ಪೂಜೆ ಎಷ್ಟು ಜನ ಮಾಡುತ್ತಾ ಇದ್ದೀವಿ ನನ್ನಿಂದ ಮೊದಲುಗೊಂಡು ಅಂತಹ ಅಚಲವಾದಂತಹ ಭಕ್ತಿಯಿಂದ ಎಷ್ಟು ಜನ ಇಂತಹ ಪೂಜೆಗಳನ್ನು ಮಾಡುತ್ತಾ ಇದ್ದೀವಿ ಏನೋ ಬೇಕಾಬಿಟ್ಟಿ ನೋಡುಗರಿಗೆ ತೋರಿಸುವುದಕ್ಕಾಗಿ ಪೂಜೆಯನ್ನು ಮಾಡುತ್ತಾ ಇದ್ದೇನೆ ಎನ್ನುವಂತಹ ಭ್ರಮೆಗೆ ಒಳಗಾಗಿ ನಾವು ಭಗವಂತನಿಗೆ ಆರಾಧನೆಯನ್ನು ಮಾಡಿದಂತೆ ತೋರಿಸುತ್ತಾ ಭಗವಂತನಿಗೆ ಇಷ್ಟೆಲ್ಲ ಮಾಡುತ್ತಾ ಇದ್ದೇನೆ ನನಗೆ ಕಷ್ಟಗಳನ್ನು ಕೊಡುತ್ತಾ ಇದ್ದಾನೆ ಎಂದರೆ ಭಗವಂತನನ್ನು ನಿಂದಿಸುವಂತಹ ಯೋಗ್ಯ ತನವನ್ನು ನಿಮಗೆ ಯಾರು ಕೊಟ್ಟಿದ್ದಾರೆ ಭಗವಂತನನ್ನು ನಿಂದಿಸುವಂತಹ ಯೋಗ್ಯವಂತರ ನಾವು ಅಲ್ಲವೇ ಅಲ್ಲ ಎಂದೆಂದಿಗೂ ಅಲ್ಲ ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಕಷ್ಟವಾಗಲಿ ಸುಖವಾಗಲಿ ಸುಖವಾಗಲಿ ಬಹು ದುಃಖವಾಗಲಿ ಸಕ ನೀನಾಗಿರು ಪಾಂಡುರಂಗ ನಮಗೆ ಎಷ್ಟೇ ಕಷ್ಟ ಬಂದರೂ ಎಷ್ಟೇ ಸುಖ ಬಂದರೂ ನಾವು ನೆನೆಯಬೇಕಾಗಿದ್ದು ಒಂದೇ ಭಗವಂತ ನಿನ್ನ ಆಶೀರ್ವಾದದ ಬಲದಿಂದ ನನಗೆ ಇಂದು ಸುಖವಾಗಿ ಇದ್ದೇನೆ ಇದರಲ್ಲಿ ನನ್ನ ದೊಡ್ಡ ಸ್ಥಿತಿಗೆ ಏನೂ ಇಲ್ಲ ಕಷ್ಟ ಬಂದಾಗ ಸ್ವಾಮಿ ನನಗೆ ಕಷ್ಟ ಕೊಡಬೇಡ ಎಂದು ನಾನು ಕೇಳಲಾರೆ ಕೇಳಬಾರದು ಕೂಡ ಅದು ಶಾಸ್ತ್ರ ವಿರುದ್ಧ ಆ ಪ್ರಕಾರವಾಗಿ ಕಷ್ಟವನ್ನು ಕೊಡಲೇಬೇಡ ಎಂದು ನಾವು ಕೇಳಬಾರದು ನನ್ನ ಪ್ರಾರಬ್ಧಕ್ಕೆ ಅನುಗುಣವಾಗಿ ನನಗೆ ಕಷ್ಟಗಳನ್ನು ಕೊಡು ಆದರೆ ಅದನ್ನು ನಿಭಾಯಿಸುವಂತ ಶಕ್ತಿ ಮಾತ್ರ ನನಗೆ ಕೊಡು ಎಂದು ಭಗವಂತನಲ್ಲಿ ದೀನರಾಗಿ ದಾಸರಾಗಿ ಅತಿ ವಿನಯದಿಂದ ಆ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಕಷ್ಟವು ಬರುತ್ತದೆ ಅದು ಕಣ್ಣಿಗೆ ಕಾಣದಂತೆ ಪಾರಾಗುತ್ತೇವೆ ಇದರಲ್ಲಿ ಸಂದೇಹನೇ ಇಲ್ಲ ಹೀಗಾಗಿ ಹನುಮಂತ ದೇವರಿಗೆ ಶರಣಾಗತರಾಗಿ ಏನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಪ್ರಿಯ ಮಿಥುನ ರಾಶಿಯವರೇ ನಿಮಗೆ ಲಘು ಅಪಘಾತಗಳು ಆಗತಕ್ಕಂತಹ ಸಂಭವ ಅಧಿಕವಾಗಿ ಕಾಣುತ್ತಾ ಇದೆ ಹೀಗಾಗಿ ನೀವು ಕೂಡ ಹನುಮಂತ ದೇವರಿಗೆ ಶರಣಾಗತರಾಗಿ ಮುಂದಿನ ಕಾರ್ಯಕ್ಕೆ ಹೋಗಿದ್ದೆ ಆದರೆ ಹನುಮಂತ ದೇವರು ಅಂಗರಕ್ಷಕನಾಗಿ ಬಂದು ನಮ್ಮನ್ನು ಸಂರಕ್ಷಣೆ ಮಾಡುತ್ತಾನೆ ಕಣ್ರಿ ಇದರಲ್ಲಿ ಸಂದೇಹನೇ ಇಲ್ಲ ಕಾರಣ ಸ್ವಾಮಿಯು ತನ್ನ ಭಕ್ತರಿಗಾಗಿ ಕಾಯುತ್ತಾ ಇರ್ತಾನೆ ಯಾರು ನನ್ನ ಭಕ್ತ
ಅವನನ್ನು ಸಂರಕ್ಷಣೆ ಮಾಡುವುದೇ ನನ್ನ ಪ್ರಪ್ರಥಮ ಕರ್ತವ್ಯ ಎಂದು ಭಾವಿಸಿದಂತ ಸ್ವಾಮಿ ಎಂದರೆ ಹನುಮಂತ ದೇವರು ಅಂತ ಹನುಮಂತ ದೇವರಿಗೆ ಶರಣಾಗತರಾಗಿದ್ದಾದರೆ ಇನ್ನು ಲಘು ಅಪಘಾತಗಳು ಎಲ್ಲಿಂದ ಆಗಲು ಆ ಸ್ವಾಮಿಯು ಬಿಡುತ್ತಾನೆ ಸಾಧ್ಯನೇ ಇಲ್ಲ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಎಂತ ಪ್ರಕಾರವಾದಂತ ಶುಭ ದಿನ ಎಂದರೆ ನಿಮ್ಮ ತಲೆಯಲ್ಲಿ ಅನೇಕ ದಿನಗಳಿಂದ ಯಾವುದಾದರೂ ಒಂದು ತೀರ್ಥಯಾತ್ರೆಯನ್ನು ಮಾಡಬೇಕು ಎನ್ನುವಂತ ಮನೋಸಂಕಲ್ಪ ಮಾಡಿಕೊಂಡಿದ್ದೀರಿ ಆದರೆ ಕೆಲವು ಕಾರಣಾಂತರಗಳಿಂದ ಅಲ್ಲಿ ದೇಗುಲ ಮುಚ್ಚಿದೆ ದೇವಾಲಯ ಓಪನ್ ಇಲ್ಲ ಕೆಲವು ಜನಕ್ಕೆ ಮಾತ್ರ ಪ್ರವೇಶ ಈ ಪ್ರಕಾರವಾಗಿ ಅವರು ತಪ್ಪಲ್ಲ ಮಾಡಿದಂತ ಕಾನೂನನ್ನು ತಂದವರು ತಪ್ಪಲ್ಲ ಪರಿಸ್ಥಿತಿ ಆ ಪ್ರಭಾವ ಆ ಪ್ರಕಾರವಾಗಿದೆ ಹೀಗಾಗಿ ಅವರು ಆ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ ಆದರೆ ಏನಾಯಿತು ಅಲ್ಲಿ 50 ಜನನ್ನೇ ಬಿಡಲಿ 20 ಜನನ್ನೇ ಬಿಡಲಿ ನೀವು ಅಲ್ಪ ಪ್ರಮಾಣದ ಪ್ರಯತ್ನವನ್ನು ಪಟ್ಟರೆ ಕೂಡಾನು ಇಂದು ವಿಶೇಷವಾಗಿ ಆ ಸ್ವಾಮಿಯ ದರ್ಶನವನ್ನು ಪಡೆದು ಸ್ವಾಮಿಯ ಶುಭ ಅನುಗ್ರಹಕ್ಕೆ ಪಾತ್ರರಾಗಿ ಸುರಕ್ಷಿತ ರೀತಿಯಿಂದ ಮನೆಗೆ ಹಿಂತಿರುಗಿ ಬರುತ್ತೀರಿ ಅಂತ ಮಾತಲ್ಲಿ ಸಂದೇಹನೇ ಬೇಡ ಇಂತಹ ಪವಿತ್ರವಾದಂತ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಶುಭವಾಗಲಿ ಇನ್ನು ಸಿಂಹರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಕಾರಣ ಏನೆಂದರೆ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸುತ್ತೀರಿ ಮತ್ತು ವಿಶೇಷವಾಗಿ ಜನರ ಪ್ರೀತಿ ದೊರೆಯತಕ್ಕಂತ ಒಂದು ಪವಿತ್ರವಾದಂತ ದಿನ ನಿಮ್ಮ ಮೇಲೆ ಶತ್ರುತ್ವವನ್ನು ಸಾಧಿಸತಕ್ಕಂತ ವ್ಯಕ್ತಿಗಳು ಕೂಡ ಅತಿಯಾದಂತ ಪ್ರೀತಿ ವಾತ್ಸಲ್ಯದಿಂದ ನಿಮ್ಮನ್ನು ಬರೆಮಾಡಿಕೊಳ್ಳತಕ್ಕಂತ ಒಂದು ಪವಿತ್ರವಾದಂತ ದಿನ ಇದು ಸಿಂಹರಾಶಿಯವರ ಪಾಲಿಗೆ ಶುಭವಾಗಲಿ ಇನ್ನು ಕನ್ಯಾರಾಶಿ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿ ಅಂದರೆ ಕನ್ಯಾ ರಾಶಿಯವರಿಗೆ ಅಲ್ಲ ಅವರ ಮಕ್ಕಳಿಗೆ ಅನಾರೋಗ್ಯ ಪೀಡಿತರಾಗತಕ್ಕಂತ ಒಂದು ಶುಭಕರವಾದಂತ ದಿನ ಹೀಗಾಗಿ ನಿಮ್ಮ ಮಕ್ಕಳ ಪ್ರಯುಕ್ತ ನೀವು ಕೂಡ ಹನುಮಂತ ದೇವರಿಗೆ ಶರಣಾಗತರಾಗಿ ಬಂದರೆ ಆ ಸ್ವಾಮಿಯು ನಿಮ್ಮ ಮಕ್ಕಳ ಸಂಗಡ ಆ ಸ್ವಾಮಿಯು ಕೂಡ ಒಂದು ಮಗುವಾಗಿ ಅವರನ್ನು ಸಂರಕ್ಷಣೆ ಮಾಡುತ್ತಾರೆ ಅನ್ನುವಂತ ಮಾತಿನಲ್ಲಿ ಸಂದೇಹನೇ ಬೇಡ ಇನ್ನು ತುಲಾ ರಾಶಿ ತುಲಾರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರಹವಾದಂತಹ ವಿಘ್ನಗಳು ಮತ್ತು ಇಲ್ಲ ಸಲ್ಲದಂತಹ ನಷ್ಟಕ್ಕೆ ಗುರಿಯಾಗುತ್ತೀರಿ ಆ ನಷ್ಟವು ಬಂದೊಡನೆ ತಮಗೆ ಯಾವಾಗುತ್ತದೆ ಎಂದರೆ ಜಿದ್ದಿನಿಂದ ನಾನು ಸಾಧನೆಯನ್ನು ಮಾಡಬೇಕು ಎನ್ನುವಂತಹ ಮನಸ್ತತ್ವ ನಿಮ್ಮಲ್ಲಿ ಆವರಿಸುತ್ತದೆ ಜಿದ್ದಿನಿಂದ ಸಾಧಿಸುವುದು ಯಾವುದೂ ಇಲ್ಲ ಇಡೀ ಜಗತ್ತಿನಲ್ಲಿ ಏನನ್ನಾದರೂ ಸಾಧಿಸಬಹುದು ಪ್ರೀತಿಯಿಂದ ಜಿದ್ದಿನಿಂದ ಸಾಧಿಸುವುದಂತೂ ಏನೇನೂ ಇಲ್ಲ ಹೀಗಾಗಿ ಅಂತ ಗುಣಕ್ಕೆ ಒಳಪಡದೆ ಹನುಮಂತ ದೇವರಿಗೆ ಶರಣಾಗತರಾದರೆ ನಿಮಗೆ ಯಾವ ಕಾರ್ಯ ಸಾಧನೆ ಬೇಕಾಗಿದೆ ಅದೆಲ್ಲವುದನ್ನು ಮಾಡಿಕೊಡಲು ಸ್ವಾಮಿಯು ಸಿದ್ಧರಾಗಿ ಇದ್ದಾರೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಎಂತಹ ಪ್ರಕಾರವಾದಂತಹ ಶುಭ ದಿನ ರಾಜಪ್ರೀತಿಯೋಗ ರಾಜಪ್ರೀತಿಯೋಗ ಎಂದರೆ ನೀವು ಎಲ್ಲಿ ಕಾರ್ಯವನ್ನು ಮಾಡುತ್ತಾ ಇದ್ದೀರೋ ಅಲ್ಲಿ ನಿಮ್ಮ ಕಾರ್ಯ ವೈಖರಿಯನ್ನು ಕಂಡು ನಿಮ್ಮ ಮೇಲಧಿಕಾರಿಗಳು ಪ್ರಶಂಸೆಗಳನ್ನು ಕೊಡತಕ್ಕಂತ ಪವಿತ್ರವಾದಂತಹ ದಿನ ಹೇಗೋ ಇವತ್ತು ಪ್ರಶಂಸೆಗಳನ್ನು ಕೊಟ್ಟಿದ್ದಾರೆ ನಾಳಿನಿಂದ ಎಷ್ಟಕ್ಕಂದ್ರೆ ಅಷ್ಟಕ್ಕೆ ಮಾಡಿ ಬಂದ್ರೆ ಆಯಿತು ಅನ್ನುವಂತಹ ಭಾವನೆ ಬೇಡ ಕಾರಣ ನಾವು ಎಲ್ಲಾದರೂ ಕೆಲಸವನ್ನು ಮಾಡುತ್ತಾ ಇದ್ದೇವೆ ಎಂದರೆ ನಮಗೆ ಸಂಬಳ ಕೊಡತಕ್ಕಂತಹ ಆ ಮಾಲೀಕನಲ್ಲೇ ನಾವು ಭಗವಂತನನ್ನು ಕಾಣಬೇಕು ಆ ಮಾಲೀಕನು ಉದ್ಧಾರವಾಗುವಂತಹ ಯತ್ನಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಪಡಬೇಕು ಆ ಪ್ರಕಾರವಾಗಿ ಮಾಡಿದರೆ ನಮ್ಮಂತಹ ಕೂಲಿಗಾರರು ಮತ್ತಾರು ಹಲವಾರು ಜನ ಅಲ್ಲಿ ಸೇರಿಕೊಳ್ಳುತ್ತಾರೆ ಅವರಿಗೆಲ್ಲರಿಗೂ ಕೂಡ ಊಟವನ್ನು ಕೊಟ್ಟಂತಹ ಪುಣ್ಯಾತ್ಮರಲ್ಲಿ ನಾವು ಒಬ್ಬರಾಗುತ್ತೇವೆ ಹೀಗಾಗಿ ಮಾಲೀಕನ ಉದ್ಧಾರವನ್ನು ಕುರಿತೇ ನಾವು ಚಿಂತನೆಯನ್ನು ಮಾಡಬೇಕೇ ಹೊರತಾಗಿ ಮಾಲೀಕನನ್ನು ಯಾವ ವಿಧವಾಗಿ ವಂಚನೆಯನ್ನು ಮಾಡಿ ನಾನು ದೊಡ್ಡವನಾಗಿ ಬೆಳೆಯಲಿ ಎಂದು ಭಾವಿಸಿದರೆ ಬೆಳೆಯುತ್ತೀರಿ ಬೆಳೆಯುತ್ತೀರಿ ಆದರೆ ಒಂದು ಅಂತ್ಯಕಾಲ ಬಂದೇ ಬರುತ್ತದೆ ಇದು ಶತಾಸಿದ್ಧ ಅಂತ್ಯಕಾಲ ಬಂದೊಡನೆ ಸಾಕ್ಷಾತ್ ಭಗವಂತನೇ ದುಷ್ಟ ಸಂಹಾರಕ್ಕಾಗಿ ಯಾವ ಪ್ರಕಾರವಾಗಿ ಶ್ರೀಕೃಷ್ಣ ರೂಪಿಯಾಗಿ ಬಂದಿದ್ದಾನೋ ಅದೇ ಪ್ರಕಾರವಾಗಿ ಬಂದು ವಿನಾಶವನ್ನು ಹೊಂದಿಸುತ್ತಾನೆ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಬೇಡ ಕಾರಣ ನಮಗೆ ಊಟ ಕೊಡತಕ್ಕಂತಹ ಮಾಲೀಕರಿಗೆ ಎಂದೆಂದಿಗೂ ವಂಚನೆಯನ್ನು ಮಾಡುವಂತಹ ಪ್ರಯತ್ನಕ್ಕೆ ನಾವು ಯಾರ್ಯಾರೂ ಪಾತ್ರರಾಗಬಾರದು
ಎಲ್ಲಾ ಕಡೆಗೆ ಕೂಡ ಒಂದು ಅಂಗಡಿಯಿಂದ ಮೊದಲು ಮಾಡಿಕೊಂಡು ದೊಡ್ಡ ಸಂಸ್ಥೆಯ ತನಕ ಆ ಮಾಲೀಕರು ಚೆನ್ನಾಗಿದ್ದರೆ ಅವರು ಉತ್ತಮವಾಗಿದ್ದರೆ ಅವರು ಆನಂದದಾಯಕವಾಗಿದ್ದರೆ ನಮ್ಮಂತ ಕೂಲಿದಾರರು ಅನೇಕ ಜನರು ಸೇರಿಕೊಳ್ಳುತ್ತಾರೆ ಆ ಸಂಸ್ಥೆಯು ಕೂಡ ಉದ್ಧಾರವಾಗುತ್ತದೆ ಆ ಉದ್ಧಾರ ಮಾಡುವುದನ್ನು ಬಿಟ್ಟು ಬೀಗ ಹಾಕುವಂತ ಪ್ರಯತ್ನಕ್ಕೆ ನಾವು ಪಾತ್ರರಾಗುತ್ತೇವೆ ಎಂದರೆ ನಮಗೆ ಬರೋ ಜನ್ಮದಲ್ಲಿ ಅದೋಗತಿ ಪಾಲಾಗುತ್ತೇವೆ ಬರೋ ಜನ್ಮತ್ತರಕಾಯ ಯಾಕೆ ಈ ಜನ್ಮದಲ್ಲೇ ಅನುಭವಿಸಬಾರದಂತ ಎಲ್ಲಾ ದುಃಖಗಳನ್ನು ಕೂಡ ಅನುಭವಿಸೇ ಬಯಸುತ್ತೀವಿ ಅನ್ನುವಂತ ಮಾತಿನಲ್ಲಿ ನನ್ನಿಂದ ಮೊದಲು ಮಾಡಿಕೊಂಡು ನಾನು ಮತ್ತೊಬ್ಬರನ್ನು ಬೆರಳೆತ್ತಿ ತೋರಿಸುವಂತ ವ್ಯಕ್ತಿತ್ವ ನನ್ನಲ್ಲಿ ಇಲ್ಲ ನಾನು ಅಂತ ಕೆಟ್ಟ ಕೃತ್ಯಗಳನ್ನು ಮಾಡಿದ್ದರೆ ಆ ಶಾಪವು ನನಗೂ ತಗಲಲಿ ಎಂದು ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಮಾತನ್ನು ಹೇಳುತ್ತಾ ಇದ್ದೆ ಹೀಗಾಗಿ ಪ್ರಿಯ ವೃಶ್ಚಿಕ ರಾಶಿಯವರೇ ಉತ್ತಮವಾದಂತಹ ಕಾರ್ಯ ಸಾಧನೆಯನ್ನು ಮಾಡಿದ್ದೀರಿ ನಿಮ್ಮ ಜೀವಿತ ಪರ್ಯಂತರವು ಇದೇ ಪ್ರಕಾರವಾಗಿ ಶ್ರಮಿಸಿ ಆದಷ್ಟು ಆ ಮಾಲೀಕನು ಉದ್ಧಾರವಾಗುವಂತಹ ಪ್ರಯತ್ನದಲ್ಲಿ ನೀವು ಒಂದು ಎಳ್ಳು ಕಾಳಿನಷ್ಟು ಪ್ರಯತ್ನವನ್ನು ಪಡಿ ಇದೇ ಪ್ರಕಾರವಾಗಿ ಕಾರ್ಯ ಸಾಧನೆಯನ್ನು ಮಾಡಿ ಎಂದು ಕೂಡ ನಾವು ಹಾರೈಸುತ್ತೇವೆ ಶುಭವಾಗಲಿ ಇನ್ನು ಧನುರಾಶಿ ಧನುರಾಶಿಯವರಿಗೆ ಇಂದು ಅಚ್ಚುಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ನಾನಾ ತರಹವಾದಂತಹ ದುಃಖಗಳು ಮತ್ತು ಇಲ್ಲಸಲ್ಲದಂತಹ ಅಪವಾದಗಳು ಮತ್ತು ಕಳತ್ರ ವಿರೋಧ ನೋಡಿ ಈ ಕಳತ್ರ ಎಂದೊಡನೆ ಇದು ದೊಡ್ಡದಾದಂತಹ ತಲೆನೋವಾಗಿ ಪರಿವರ್ತನೆ ಆಗಿದೆ ಕಳತ್ರ ಎಂದರೆ ಮದುವೆ ಕಣ್ರಿ ನಿಮಗೆ ಆಗಲಿ ನಿಮ್ಮ ಮಕ್ಕಳಿಗೆ ಆಗಲಿ ನಿಮ್ಮ ಸೋದರ ಸೋದರಿಯರಿಗೆ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂತಹ ಪ್ರಯತ್ನವನ್ನು ಪಟ್ಟಿರ್ತೀರಿ ಆದರೆ ನಮಗೆ ಹುಡುಗಿ ಒಪ್ಪಿಲ್ಲ ಹುಡುಗ ಒಪ್ಪಿಲ್ಲ ಹುಡುಗನ ಪ್ಯಾಕೇಜ್ ಸರಿ ಇಲ್ಲ ಅದಿಲ್ಲ ಇದಿಲ್ಲ ಮತ್ತೊಂದಿಲ್ಲ ಮತ್ತೊಂದಿಲ್ಲ ಇದನ್ನು ಕೇಳಿ 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 ತಲೆ ಎನ್ನುವುದು ಕೆಟ್ಟು ಹಾಳಾಗಿ ಹೋಗಿದೆ ಗುರುಗಳೇ ನಿಮ್ಮ ಪಾದಾರವಿಂದಗಳಲ್ಲಿ ಅತಿ ವಿನಯದಿಂದ ನಾನು ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಸದ್ಭಾವನೆಯನ್ನು ಕೊಟ್ಟು ಮತಾಂತರವಾಗದೆ ಯಾವುದೇ ಮತಸ್ಥರು ಕೂಡ ನಿಮ್ಮ ನಿಮ್ಮ ಮತವು ನಿಮ್ಮ ನಿಮ್ಮ ಕುಲವು ನಿಮಗೆ ಮುಖ್ಯವಾದದ್ದು ಹೀಗಾಗಿ ನಾನು ಈ ಮತದಲ್ಲಿ ಇದ್ದೇನೆ ನನಗಿಂತಲೂ ಉತ್ತಮವಾದಂತಹ ಮತದವನನ್ನು ಕಟ್ಟಿಕೊಳ್ಳಬಹುದು ಈ ಪ್ರಕಾರವಾದಂತಹ ಆಲೋಚನೆಯನ್ನು ಅದು ದುರಾಲೋಚನೆ ಅದು ದುರಾಲೋಚನೆ ಆ ಪ್ರಕಾರವಾದಂತಹ ಆಲೋಚನೆಯನ್ನು ಎಂದಿಗೂ ಮಾಡಬೇಡಿ ವಿಶೇಷವಾಗಿ ಎಲ್ಲರಲ್ಲಿಯೂ ನಾನು ಸವಿನಯದಿಂದ ಪ್ರಾರ್ಥನೆ ಸಲ್ಲಿಸುವುದು ಏನೆಂದರೆ ಉತ್ತಮವಾದಂತಹ ಸದ್ಗುಣ ಸಂಪನ್ನನಾದಂತಹ ಹುಡುಗನಿಗೆ ಮಗಳನ್ನು ದಾರೆ ಎಂದು ಕೊಟ್ಟರೆ ಅವರ ಸಂಸಾರವು ಸುಖಮಯವಾಗಿ ಇರುತ್ತದೆ ಕೇವಲ ಹಣವನ್ನು ನೋಡಬೇಡಿ ಕೇವಲ ಅವರ ಆಸ್ತಿ ಐಶ್ವರ್ಯವನ್ನು ನೋಡಬೇಡಿ ಅವರ ಗುಣವನ್ನು ನೋಡಿ ಅವರ ಹಿನ್ನೆಲೆಯನ್ನು ನೋಡಿ ಅವರ ತಂದೆ ತಾಯಿಯ ಸಂಸ್ಕೃತಿಯನ್ನು ನೋಡಿ ಆ ಹುಡುಗನ ಸಂಸ್ಕೃತಿಯನ್ನು ನೋಡಿ ದಾರಿ ಎಂದು ಕೊಟ್ಟರೆ ಆನಂದ ರೀತಿಯಿಂದ ಇರುತ್ತಾರೆ ಅದನ್ನು ಹೊರತುಪಡಿಸಿ ಕೇವಲ ಹಣ 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 ಎಂದು ಹಣದಿಂದ ಬಿದ್ದರೆ ಹೆಣವಾಗುತ್ತೇವೆ ಬಹುಶಃ ಹೀಗಾಗಿ ಪ್ರಿಯ ಧನುರಾಶಿಯವರೇ ತಲೆಯನ್ನು ಕೆಡಿಸಿಕೊಳ್ಳಬೇಡಿ ಹನುಮಂತ ದೇವರಿಗೆ ಹೋಗಿ ಶರಣಾಗತರಾಗಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಕೂಡ ಇದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಅನಾರೋಗ್ಯ ಪೀಡಿತರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ ಹೀಗಾಗಿ ನೀವು ಕೂಡ ಉತ್ತಮವಾದಂತಹ ಆರೋಗ್ಯವಂತರಾಗಿರಬೇಕಾದರೆ ಹನುಮಂತ ದೇವರಿಗೆ ಶರಣಾಗತರಾಗಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಕೂಡ ಇದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಷ್ಟ 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 ಇದರ ನಿವಾರಣೆಗಾಗಿ ನೀವು ಕೂಡ ಹನುಮಂತ ದೇವರಿಗೆ ಶರಣಾಗತರಾಗಿ ಇನ್ನು ಕೊನೆಯದಾದಂತಹ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ಶುಭ ದಿನ ಸುದಿನ ಪರ್ವದಿನ ಎಂದು ಹೇಳಿದರೆ ಕೂಡ ತಪ್ಪಾಗಲ್ಲ ಕಾರಣ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಶೇಷವಾದಂತಹ ಧನಾಗಮನ ಮತ್ತು ಕೋರ್ಟು ಕಚೇರಿಗಳಲ್ಲಿ ನಿಮಗೆ ಸಂಬಂಧಪಟ್ಟಂತಹ ವಾದ ವಿವಾದಗಳು ಏನಾದರೂ ಇದ್ದರೆ ನಿಶ್ಚಯವಾಗಿಯೂ ಜಯಸೀಲರಾಗುತ್ತೀರಿ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಬೇಡ ಇಂತಹ ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಶುಭವಾಗಲಿ ಎಂದು ನಾವು ಹಾರೈಸುತ್ತೇವೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವುದೇನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಚರಣ ಕಮಲಗಳಿಗೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್ ನಮಸ್ಕಾರ you